ಹಾಯ್ ಫ್ರೆಂಡ್ಸ್, ಸಾಹಸ ಸಿಂಹ ವಿಷ್ಣುವರ್ಧನ್ ಜೀವನದ ಕತೆ ಗೊತ್ತಾ? ಅವರು ಸಿನಿರಂಗಕ್ಕೆ ಬಂದಿದ್ದು ಹೇಗೆ, ರಾಜ್ಕುಮಾರ್ಗೆ ಗುಂಡು ಹಾರಿಸಿದ್ದು ನಿಜಾನ, ಅಣ್ಣ ಅವರ ಅಂತಿಮ ದರ್ಶನಕ್ಕೆ ಬಂದ ವಿಷ್ಣುಗೆ ಬೈದಿದ್ರ ಪಾರ್ವತಮ್ಮ, ವಿಷ್ಣುವರ್ಧನ್ ಕೊನೆಯ ದಿನ ಆಗಿದ್ದೇನು, ದಾದಾರ ಇಬ್ಬರು ದತ್ತು ಮಕ್ಕಳು ಈಗ ಏನ್ ಮಾಡ್ತಿದ್ದಾರೆ, ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ವಿಷ್ಣುವರ್ಧನ್ ಬಾಲ್ಯ ಹೇಗಿತ್ತು ಗೊತ್ತಾ? ವಿಷ್ಣುವರ್ಧನ್ 1950 ಸೆಪ್ಟೆಂಬರ್ 18 ಮೈಸೂರಿನಲ್ಲಿ ಜನಿಸಿದ್ರು. ಇವರ ಅಪ್ಪ ಹೆಚ್.ಎಲ್. ನಾರಾಯಣ ರಾವ್, ಅಮ್ಮ ಕಾಮಾಕ್ಷಮ್ಮ. ವಿಷ್ಣುವರ್ಧನ್ ಬಾಲ್ಯದ ಹೆಸರು ಸಂಪತ್ ಕುಮಾರ್ ಅಂತ ಇತ್ತು. ಅಪ್ಪ ನಾರಾಯಣ ರಾವ್ ಕನ್ನಡ ಸಿನಿ ಇಂಡಸ್ಟ್ರಿಯಲ್ಲಿ ಅದಾಗಲೇ ಖ್ಯಾತ ಸಂಗೀತ ನಿರ್ದೇಶಕರಾಗಿ ಸಂಭಾಷಣೆಕಾರರಾಗಿ ಗುರುತಿಸಿಕೊಂಡಿದ್ರು. ಹೀಗಾಗಿ ನಂತರ ಇಡೀ ಕುಟುಂಬ ಬೆಂಗಳೂರಿನ ಜಯನಗರಕ್ಕೆ ಶಿಫ್ಟ್ ಆಯಿತು. ವಿಷ್ಣು ಪ್ರೌಢಶಾಲಾ ಶಿಕ್ಷಣ ಮತ್ತು ಪದವಿಯನ್ನು ಬೆಂಗಳೂರಿನ ಬಸವನಗುಡಿಯಲ್ಲಿರುವ ನ್ಯಾಷನಲ್ ಕಾಲೇಜಿನಲ್ಲಿ ಪಡೆದುಕೊಂಡ್ರು. ನಾಟಕ ಮಾಡೋದು, ಹಾಡು ಹೇಳೋದು, ಹೀಗೆ ಎಲ್ಲಾ ಕಾಂಪಿಟೇಷನ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ಪ್ರೈಸ್ ಗೆಲ್ತಿದ್ರು. ಸಿನಿ ಇಂಡಸ್ಟ್ರಿಗೆ ಬಂದಿದ್ದ ಹೇಗೆ ವಿಷ್ಣು? ಅಪ್ಪ ನಾರಾಯಣ ರಾವ್ ಚಿತ್ರರಂಗದಲ್ಲಿದ್ದ ಕಾರಣ 1955 ವಿಷ್ಣುವರ್ಧನ್ ಬಾಲನಟನಾಗಿ ಸಿನಿ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ರು. ಶಂಕರ್ ಸಿಂಗ್ ನಿರ್ಮಾಣದ ಶಿವಶರಣ ನಂಬಿಯಕ್ಕ ಎಂಬ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಧುಮುಕಿದ್ರು. ನಂತರ 1956 ಕೋಕಿಲವಾಣಿ ಎಂಬ ಮತ್ತೊಂದು ಸಿನಿಮಾದಲ್ಲೂ ಬಾಲನಟನಾಗಿ ನಟಿಸಿದ್ರು. ನಂತರ ತಮ್ಮ 21 ವಯಸ್ಸಿಗೆ ಖ್ಯಾತ ನಿರ್ದೇಶಕ ಗಿರೀಶ್ ಕಾರ್ನಾಡ್ ಅವರ ವಂಶವೃಕ್ಷ ಚಿತ್ರದಲ್ಲಿ ಸಣ್ಣದೊಂದು ಪಾತ್ರದಲ್ಲಿಯೂ ನಟಿಸಿದ್ರು. ಸಂಪತ್ ಕುಮಾರ್ ವಿಷ್ಣುವರ್ಧನ್ ಆಗಿದ್ದು ಹೇಗೆ? 1972 ಸಮಯದಲ್ಲಿ ಖ್ಯಾತ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರು ತಮ್ಮ ನಾಗರ ಹಾವು ಸಿನಿಮಾಗಾಗಿ ನಟನ ಹುಡುಕಾಟದಲ್ಲಿದ್ರು. ಆಗ ಇವರ ಕಣ್ಣಿಗೆ ಬಿದ್ದಿದ್ದೇ ಸಂಪತ್ ಕುಮಾರ್. ಇವರನ್ನ ಕರೆತಂದ ಪುಟ್ಟಣ್ಣ ಅವರ ಹೆಸರನ್ನು ವಿಷ್ಣುವರ್ಧನ್ ಅಂತ ಬದಲಿಸಿ ನಾಗರ ಹಾವು ಸಿನಿಮಾಗೆ ಬಣ್ಣ ಹಚ್ಚಿಸಿದ್ರು. ಈ ಒಂದೇ ಒಂದು ಸಿನಿಮಾದಿಂದ ಆ ಚಿಗುರು ಮೀಸೆಯ ಹುಡುಗ ಕನ್ನಡ ನಾಡಿನ ಮನೆ ಮಾತಾಗ್ಬಿಟ್ರು. ಗಂಧದ ಗುಡಿ ಸಿನಿಮಾದಲ್ಲಿ ಅನಾಹುತ. ಎಸ್, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ವರನಟ ಡಾಕ್ಟರ್ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಗಂಧದ ಗುಡಿ ಸಿನಿಮಾದಲ್ಲಿ ಒಟ್ಟಿಗೆ ನಟಿಸಿದ್ರು. ಈ ಸಿನಿಮಾ ಶೂಟಿಂಗ್ ಸೆಟ್ ನಿಂದಲೇ ಒಂದು ಸ್ಫೋಟಕ ಸುದ್ದಿ ಹೊರಬಂತು. ಅದೇನಂದ್ರೆ ವಿಷ್ಣುವರ್ಧನ್ ಡಾಕ್ಟರ್ ರಾಜ್ಕುಮಾರ್ ಮೇಲೆ ಗುಂಡು ಹಾರಿಸಿದ್ರಂತೆ ಅಂತ. ಅದು ಸತ್ಯಾನ ಸುಳ್ಳ ಅಂತ ಯಾವನ್ನೂ ಯೋಚನೆ ಮಾಡ್ಲಿಲ್ಲ. ಬಾಯಿಂದ ಬಾಯಿಗೆ ಹೋಗಿ ಇದು ಇಡೀ ರಾಜ್ಯದಲ್ಲಿ ಪುಕಾರಾಗೋಯ್ತು. ಅಣ್ಣಾವರ ಅಭಿಮಾನಿಗಳು ವಿಷ್ಣುವರ್ಧನ್ ರನ್ನು ದ್ವೇಷಿಸೋಕೆ ಶುರು ಮಾಡಿದ್ರು. ಕಷ್ಟದಲ್ಲಿ ಕೈ ಹಿಡಿದ ಅಂಬಿ, ವೀರಸ್ವಾಮಿ, ಇವೆಲ್ಲದರಿಂದ ಬೇಸತ್ತ ವಿಷ್ಣುವರ್ಧನ್ ಬೆಂಗಳೂರಿನ ಸಹವಾಸವೇ ಬೇಡ ಅಂತ ದೂರದ ಚೆನ್ನೈಗೆ ಹೋಗ್ಬಿಟ್ರು. ಇಂಥ ಪರಿಸ್ಥಿತಿಯಲ್ಲಿ ವಿಷ್ಣು ಕೈ ಹಿಡಿದಿದ್ದು ರವಿಚಂದ್ರನ್ ಅವರ ತಂದೆ ವೀರಸ್ವಾಮಿ, ದ್ವಾರಕೇಶ್ ಮತ್ತು ಅಂಬರೀಶ್. ನಂತರ ಸಾಲು ಸಾಲು ಯಶಸ್ವಿ ಸಿನಿಮಾಗಳು ಬಂದು ದೊಡ್ಡ ಅಭಿಮಾನಿ ಬಳಗವನ್ನ ಸಂಪಾದಿಸಿದ್ರು. ವಿಷ್ಣುವರ್ಧನ್ ಅವರು ಅದಾಗಲೇ ಪಂಚಭಾಷೆಗಳ ಸಿನಿಮಾಗಳಲ್ಲಿ ನಟಿಯಾಗಿ ಮಿಂಚಿದ್ದ ಭಾರತಿ ಅವರನ್ನ ತುಂಬಾ ಪ್ರೀತಿಸ್ತಿದ್ರು. 1975 ಅವರಿಗೆ ಪ್ರಪೋಸ್ ಮಾಡಿದ ವಿಷ್ಣುವರ್ಧನ್ ಮದ್ವೆ ಕೂಡ ಆದ್ರು. ನಂತರ ಕರ್ನಾಟಕದಲ್ಲಿ ವಾತಾವರಣ ತಿಳಿಯಾದ್ಮೇಲೆ ಪುನಃ ಬೆಂಗಳೂರಿನ ತಮ್ಮ ಜಯನಗರದ ಮನೆಗೆ ವಾಪಸ್ಸಾದ್ರು. 200 ಸಿನಿಮಾಗಳಲ್ಲಿ ನಟಿಸಿ ಕನ್ನಡಿಗರ ಹೃದಯದಲ್ಲಿ ಅಭಿನವ ಭಾರ್ಗವ ಆಗಿ ಉಳಿದುಕೊಂಡ್ರು. ಹಲವಾರು ಹಾಡುಗಳನ್ನ ಕೂಡ ಹಾಡಿ ಸೈ ಎನಿಸಿಕೊಂಡ್ರು. ವಿಷ್ಣು ರಾಜ್ ಮಧ್ಯೆ ದ್ವೇಷ ಇತ್ತ? ವಿಷ್ಣುಗೆ ಪಾರ್ವತಮ್ಮ ಬೈದಿದ್ದು ನಿಜಾನ? ರಾಜ್ ಮತ್ತು ವಿಷ್ಣು ಮಧ್ಯೆ ಯಾವುದೇ ದ್ವೇಷ ಇರಲಿಲ್ಲ. ರಾಜ್ರನ್ನು ವಿಷ್ಣುವರ್ಧನ್ ತುಂಬಾ ಗೌರವದಿಂದ ಕಾಣ್ತಿದ್ರು. ಅದೇ ರೀತಿ ಅಣ್ಣಾವರು ಕೂಡ ವಿಷ್ಣುವರ್ಧನ್ರನ್ನು ಪ್ರೀತಿಯಿಂದ ಕಾಣ್ತಿದ್ರು. ಆದ್ರೆ ಜನ ಹೇಗಿರ್ತಾರೆ ಅಂದ್ರೆ ಅಣ್ಣಾವರ ಅಂತ್ಯದ ಸಮಯದಲ್ಲೂ ವಿಷ್ಣು ಬಗ್ಗೆ ಒಂದು ಅಪಪ್ರಚಾರ ಮಾಡಿಬಿಟ್ರು. ಅದೇನಂದ್ರೆ ಅಣ್ಣಾವರ ದರ್ಶನಕ್ಕೆ ಬಂದ ವಿಷ್ಣುವರ್ಧನ್ಗೆ ಪಾರ್ವತಮ್ಮ ಬೈದ್ರು ಅಂತ. ಹೌದು, ಪಾರ್ವತಮ್ಮ ಬೈದಿದ್ದು ನಿಜ, ಆದ್ರೆ ದ್ವೇಷದಿಂದಲ್ಲ. ಬದಲಿಗೆ ಅಣ್ಣಾವರು ಇಲ್ಲವಾದಾಗ ಅವರ ಮನೆ ಮುಂದೆ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ರು. ಮೊದಲೇ ರಾಜ್ ಅಭಿಮಾನಿಗಳಿಗೆ ವಿಷ್ಣು ದಾದ ಕಂಡ್ರೆ ಆಗ್ತಿರ್ಲಿಲ್ಲ. ಹೀಗಾಗಿ ಇಂಥ ಟೈಮಲ್ಲಿ ಇಲ್ಲಿಗೆ ಯಾಕೆ ಬಂದ್ರಿ, ಬರಬಾರ್ದಿತ್ತು ಅಂತ ಬೈದಿದ್ರು ಪಾರ್ವತಮ್ಮ. ಅಂದ್ರೆ ವಿಷ್ಣುವರ್ಧನ್ಗೆ ತೊಂದರೆ ಆಗುತ್ತೆ ಅಂತ ಹೀಗೆ ಹೇಳಿದ್ರು ಅಷ್ಟೇ. ವಿಷ್ಣು ಕೊನೆಯ ದಿನ ಏನೇನಾಗಿತ್ತು?
ವಿಷ್ಣುವರ್ಧನ್ 2009 ಡಿಸೆಂಬರ್ ತಿಂಗಳ ಕೊನೆಯಲ್ಲಿ ಮೈಸೂರಿನ ಕಿಂಗ್ಸ್ ಕೋರ್ಟ್ ಹೋಟೆಲ್ನ ರೂಮ್ ನಂಬರ್ 334 ಉಳಿದುಕೊಂಡಿದ್ರು. ಕಾಲು ನೋವಿನಿಂದ ಬಳಲುತ್ತಿದ್ದ ಅವರಿಗೆ ಡಯಾಬಿಟಿಸ್ ಕೂಡ ಇತ್ತು. ಅದು ಅಲ್ಲದೆ ತಮ್ಮ ಅಕ್ಕಂದಿರ ಅಗಲಿಕೆಯಿಂದ ನೊಂದಿದ್ರು. ಅವರ ಜೊತೆ ಹೆಂಡತಿ ಭಾರತಿ, ಮಕ್ಕಳು ಕೂಡ ಇದ್ರು. ಮಕ್ಕಳು ಡಿಸೆಂಬರ್ 29 ಬೆಂಗಳೂರಿಗೆ ವಾಪಸ್ ಬಂದ್ರು. ವಿಷ್ಣುವರ್ಧನ್ 30 ಬೆಂಗಳೂರಿಗೆ ಬರೋ ಪ್ಲಾನ್ ಇತ್ತು. ಆದ್ರೆ ಡಿಸೆಂಬರ್ 30 ನಸುಕಿನ ಜಾವ 2:30 ಎದೆ ನೋವು ಕಾಣಿಸಿಕೊಳ್ತು. ವಿಕ್ರಮ್ ಆಸ್ಪತ್ರೆಗೆ ಕರೆದೊಯ್ಯಲಾಯ್ತಾದ್ರೂ ಪ್ರಯೋಜನವಾಗ್ಲಿಲ್ಲ. 3 ವೇಳೆಗೆ ವಿಧಿವಶರಾದ್ರು. ಅವರ ಪಾರ್ಥಿವ ಶರೀರವನ್ನು ಬೆಂಗಳೂರಿನ ಜಯನಗರದ ಮನೆಗೆ ತಂದು ನಂತರ ಬಸವನಗುಡಿ ಕಾಲೇಜು ಮೈದಾನದಲ್ಲಿ ಪ್ರದರ್ಶನಕ್ಕೆ ಇಡಲಾಯಿತು. ಸಂಜೆ ವೇಳೆಗೆ ಅಭಿಮಾನ್ ಸ್ಟುಡಿಯೋದಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು. ಬೆಳಗ್ಗೆಯಿಂದಲೂ ನೋವಿನಿಂದ ಕೆರಳಿದ್ದ ಅಭಿಮಾನಿಗಳು ವಿಷ್ಣು ದಾದಾರನ್ನು ಮಣ್ಣು ಮಾಡಿದ ಬಳಿಕ ಮತ್ತಷ್ಟು ಕೆಂಡವಾದ್ರು. ವಾಹನಗಳನ್ನ ಜಖಂ ಮಾಡಿದ್ರು, ಕಟ್ಟಡಗಳ ಮೇಲೆ ಕಲ್ಲೆಸೆದ್ರು, ಹಲವು ಪೊಲೀಸರು ಗಾಯಗೊಂಡ್ರು ಕೂಡ. ಜನಸಾಗರವನ್ನು ಕಂಟ್ರೋಲ್ ಮಾಡೋಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡಬೇಕಾಯ್ತು. ರಬ್ಬರ್ ಗುಂಡುಗಳನ್ನು ಕೂಡ ಹಾರಿಸಿದ್ರು. ಲೆಕ್ಕವಿಲ್ಲದಷ್ಟು ಜನರನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿತ್ತು. ಕೊನೆಗೆ ಪತ್ನಿ ಭಾರತಿಯೇ ಮುಂದೆ ಬಂದು ವಿಷ್ಣುವರ್ಧನ್ ಶಾಂತಿಯನ್ನ ಇಷ್ಟಪಡ್ತಿದ್ರು. ದಯವಿಟ್ಟು ಸಮಾಧಾನದಿಂದ ವರ್ತಿಸಿ ಅಂತ ಬೇಡಿಕೊಳ್ಬೇಕಾಯ್ತು. ಇಬ್ಬರು ಹೆಣ್ಮಕ್ಕಳನ್ನ ದತ್ತು ಪಡೆದಿದ್ದ ದಾದಾ ಕರುಣಾಮಯಿ ವಿಷ್ಣುವರ್ಧನ್ಗೆ ಮದುವೆ ಆಗಿ ಹಲವು ವರ್ಷಗಳಾದ್ರೂ ಮಕ್ಕಳಾಗ್ಲಿಲ್ಲ. ಇಬ್ಬರು ಹೆಣ್ಮಕ್ಕಳನ್ನ ದತ್ತು ಪಡೆದುಕೊಂಡ್ರು. ಅವರಲ್ಲಿ ಮೊದಲನೇ ಅವರು ಕೀರ್ತಿ, ಎರಡನೇ ಅವರು ಚಂದನ. ಮೊದಲ ಮಗಳು ಕೀರ್ತಿಯನ್ನ ನಟ ಅನಿರುದ್ಧ್ಗೆ ಕೊಟ್ಟು ಮದುವೆ ಮಾಡಿದ್ರು. ಸದ್ಯ ಈ ದಂಪತಿಗೆ 2 ಮೊದಲ ಮಗ ಜ್ಯೇಷ್ಠ, ಎರಡನೇ ಅವರು ಮಗಳು ಸೋನಾ. ಇನ್ನು ಭಾರತಿಯವರನ್ನ ಇವರೇ ನೋಡಿಕೊಳ್ತಿದ್ದಾರೆ. ಅಲ್ಲದೆ ವಿಷ್ಣುವರ್ಧನ್ ಅವರ ಕನಸಿನ ಮನೆಯನ್ನ ನಿರ್ಮಿಸಿ ಅವರ ಇಷ್ಟದಂತೆ ಮನೆಗೆ ವಲ್ಮೀಕ ಅಂತ ಹೆಸರಿಟ್ಟಿದ್ದಾರೆ. ಸದ್ಯ ಅದೇ ಮನೆಯಲ್ಲಿ ಸುಂದರ ಜೀವನ ಸಾಗಿಸ್ತಿದ್ದಾರೆ. ಅಂದ ಹಾಗೆ ಕೀರ್ತಿ ಅವರು ಕಾಸ್ಟ್ಯೂಮ್ ಡಿಸೈನರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನಟ ಅನಿರುದ್ಧ್ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. ವಿಷ್ಣುವರ್ಧನ್ ಎರಡನೇ ಮಗಳು ಏನ್ ಮಾಡ್ತಿದ್ದಾರೆ? ಕೀರ್ತಿ ಅವರು ಮೀಡಿಯಾಗಳಲ್ಲಿ ಆಗಾಗ ಕಾಣಿಸ್ತಿರ್ತಾರೆ, ಆದ್ರೆ ಎರಡನೇ ಮಗಳು ಚಂದನ ಎಲ್ಲಿಯೂ ಕಾಣಿಸಿಕೊಳ್ಳಲ್ಲ. ಆದ್ರೆ ವಿಷ್ಣುವರ್ಧನ್ ಅವರ ಕನಸಿನ ಮನೆಯ ಗೃಹ ಪ್ರವೇಶದ ಟೈಮ್ನಲ್ಲಿ ಚಂದನ ಕಾಣಿಸಿಕೊಂಡಿದ್ರು. ಚಂದನ ಅವರು ಫಾರಿನ್ನಲ್ಲಿ ಸೆಟಲ್ ಆಗಿದ್ದಾರೆ ಅಂತೆಲ್ಲ ಸುದ್ದಿ ಆಗಿತ್ತು. ಆದ್ರೆ ಅವರು ತಮ್ಮ ಗಂಡನ ಜೊತೆ ಬೆಂಗಳೂರಿನಲ್ಲಿಯೇ ವಾಸವಾಗಿದ್ದಾರೆ ಎನ್ನಲಾಗ್ತಿದೆ. ಮೀಡಿಯಾ ಮುಂದೆ ಬರಲು ಇಷ್ಟವಿರದ ಕಾರಣ ಅವರು ಎಲ್ಲಿಯೂ ಕಾಣಿಸಿಕೊಳ್ಳಲ್ಲ. ಫ್ರೆಂಡ್ಸ್, ಇದು ಸಾಹಸ ಸಿಂಹ ಅಭಿನವ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಜೀವನದ ಕಥೆಯನ್ನು ನಿಮ್ಮ ಮುಂದಿಡೋ ಪ್ರಯತ್ನ. ಇವರು ಇಲ್ಲವಾಗಿ ಇಂದಿಗೆ 14 ಕಳೆದಿದೆ. ಆದ್ರೆ ಇವರ ಹೆಸರಲ್ಲಿ ಒಂದು ಸ್ಮಾರಕ ರಚನೆಯಾಗಬೇಕು ಅನ್ನೋ ಅಭಿಮಾನಿಗಳ ಕನಸು ಇಂದಿಗೂ ಈಡೇರಿಲ್ಲ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಜೊತೆಗೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.